ಇಪ್ಪತ್ತೊಂದನೇ ತಾರೀಕಿಗೆ, ಇಪ್ಪತ್ತೊಂದನೇ ತಾರೀಕಿಗೆ ಒಬ್ರು ದುಬೈಯಿಂದ ಮಂಗಳೂರು ವಿಮಾನ ನಿಲ್ದಾಣಕ್ಕೆ ಬಂದಿದ್ರು. ಅವರು ಬಂದ ನಂತರ ಅಲ್ಲಿಂದ ತಮ್ಮದೇ ವಾಹನದಲ್ಲಿ ತಮ್ಮ ಕಸಿನ್ ಜೊತೆ ಭಟ್ಕಳಕ್ಕೆ ಬಂದಿದ್ರು. ಭಟ್ಕಳದಲ್ಲಿ ಅವರ ನಿವಾಸದಲ್ಲಿ ಅರ್ಧ ಗಂಟೆ ಇದ್ದ ನಂತರ ಅವರಿಗೆ ತನ್ನನ್ನು ತಾನು ಟೆಸ್ಟ್ ಮಾಡಿಸ್ಕೊಳ್ಬೇಕು ಅಂತ ಹೇಳೋ ಕಾರಣ ಅವರ ಸಂಬಂಧಿಕರ ಜೊತೆಗೆ ನಮ್ಮ ಭಟ್ಕಳ ತಾಲೂಕಾ ಹಾಸ್ಪಿಟಲ್ಗೆ ಬಂದಿದ್ರು. ಅವರನ್ನು ನಾವು ಅಲ್ಲೇ ಕ್ವಾರಂಟೈನ್ ಮಾಡಿದ್ದೀವಿ. 21ನೇ ತಾರೀಕಿಗೆ ಬೆಳಿಗ್ಗೆ 6:30 ಅವರು ಲ್ಯಾಂಡ್ ಆಗಿದ್ರು. 11:30 ಗಂಟೆಗೆ ನಮ್ಮಲ್ಲಿಗೆ ರೀಚ್ ಆಗಿದ್ರು. ಸರಿಸುಮಾರು 2 ಗಂಟೆ ಹೊತ್ತಿಗೆ ಅವರು ಆಸ್ಪತ್ರೆಗೆ ಬಂದಿರ್ತಾರೆ. ಮತ್ತೆ ಅವರನ್ನು ನಾವು ಅಲ್ಲಿ ಕ್ವಾರಂಟೈನ್ ಮಾಡಿದ್ದೀವಿ. ಅವರ ಸ್ವಾಬ್ ಅದೇ ದಿವಸ ತಗೊಂಡು ಬೆಂಗಳೂರಿಗೆ ಕಳಿಸಿದ್ದೀವಿ. ನಿನ್ನೆ ರಾತ್ರಿ ನಮಗೆ ಫಲಿತಾಂಶ ಬಂದಿದ್ದೀವಿ. 2 ಸಾರಿ ನಾವು ಅದನ್ನು ವೆರಿಫೈ ಮಾಡಿದ್ದೀವಿ. ಅವರಿಗೆ COVID-19 ವೈರಸ್ ಸೋಂಕು ತಗುಲಿರುವುದು ದೃಢಪಟ್ಟಿದೆ. ಈ ಕೇಸಲ್ಲಿ ನಾನು ತಮಗೆ ಕೊಟ್ಟಿರುವಂತದ್ದು ಅತ್ಯಂತ ಪ್ರಿಲಿಮಿನರಿ ಮಾಹಿತಿ. ಅವರು ಬರುವಂತ ವಿಮಾನದಲ್ಲಿ ಇದ್ದವರ ಪ್ರಯಾಣಿಕರ, ನಂತರ ಅವರು ಇಲ್ಲಿಗೆ ಬರುವಾಗ ಅವರ ಕಸಿನ್ ಒಬ್ಬರ ಕಾಂಟ್ಯಾಕ್ಟ್ ಅಲ್ಲಿ ಮಾತ್ರ ಇದ್ರು, ನಂತರ ಅವರು ಫ್ಯಾಮಿಲಿ ಮೆಂಬರ್ಸ್ ನ ಕಾಂಟ್ಯಾಕ್ಟ್ ಗೆ ಮಾತ್ರ ಬಂದಿದ್ದಾರೆ, ನಂತರ ನೇರವಾಗಿ ಆಸ್ಪತ್ರೆಗೆ ಬಂದಿದ್ದಾರೆ. ಆದಾಗ್ಯೂ ಕೂಡ ಸಂಜೆ ಒಳಗೆ ಅವರ ಟ್ರಾವೆಲ್ ಹಿಸ್ಟ್ರಿ, ಅವರ ಜೊತೆಗೆ ಪ್ರೈಮರಿ ಕಾಂಟ್ಯಾಕ್ಟ್ ಗೆ ಯಾರ್ಯಾರು ಬಂದಿದ್ದಾರೆ ಅವರ ಮಾಹಿತಿಯನ್ನು ಕಲೆ ಹಾಕಿ ಅವರೆಲ್ಲರನ್ನೂ ಕೂಡ ಯಾವ ರೀತಿ ನಮ್ಮ SOP ಇದೆ ಅದರ ಪ್ರಕಾರ ಕ್ವಾರಂಟೈನ್ ಮಾಡುವ ಕೆಲಸ ಮಾಡ್ತೀವಿ. ಮತ್ತೆ ತಮ್ಮ ಕೂಡ ಮಾಧ್ಯಮದ ಮೂಲಕ